ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮದಲ್ಲಿ ಹಸುಗಳ ಶೆಡ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು 9 ಹಸುಗಳು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಇಂದು ಸ್ಥಳಕ್ಕೆ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಪಿಳ್ಳಮ್ಮನವರು ಭೇಟಿ ನೀಡಿ ರಾಸುಗಳನ್ನು ಕಳೆದುಕೊಂಡ ಕುಟುಂಬದವರಿಗೆ ಧೈರ್ಯ ತುಂಬಿದರು. ಜೊತೆಗೆ ನೊಂದ ಕುಟುಂಬದವರಿಗೆ ತಮ್ಮ ಸ್ವಂತ ಹಣದಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಸಹಾಯಧನವನ್ನು ಹುಲಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಪಿಳ್ಳಮ್ಮರವರು ನೀಡಿದರು. ಮುಂದಿನ ದಿನಗಳಲ್ಲಿ ಪಂಚಾಯಿತಿ ವತಿಯಿಂದ ಸಿಗಬೇಕಾದ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಗಜೇಂದ್ರರವರು ತಿಳಿಸಿದರು. ಇನ್ನು ಸ್ಥಳದಲ್ಲಿ ಉಪ ತಹಶೀಲ್ದಾರ್ ಚಂದ್ರಶೇಖರ್, ಪಂಚಾಯಿತಿ ಪಿಡಿಒ ಕೃಷ್ಣಪ್ಪ, ಉಪಾಧ್ಯಕ್ಷ ಮಹಮ್ಮದ್ ಶರೀಫ್, ಸದಸ್ಯರಾದ ರಾಮಂಜಯ್ಯ ಹಾಗೂ ಪಂಚಾಯಿತಿ ಸದಸ್ಯರು, ಪೊಲೀಸರು, ವೈದ್ಯರು ಹಾಜರಿದ್ದರು. ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹುಲಿಮಂಗಲ ಗ್ರಾಮದಲ್ಲಿ ನಿನ್ನೆ ಸಾಯಂಕಾಲ ಒಂದು ಹಸು ಶೆಡ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು 13 ಹಸುಗಳು ಒಳಗಡೆ ಕಟ್ಟಾಕಿರ್ತಾರೆ. ಅದರಲ್ಲಿ 9 ಹಸುಗಳು ಸುಟ್ಟು ಕರಕಲಾಗಿರ್ತವೆ. ಇದು ಮಾರನೇ ದಿನ ಬೆಳಗ್ಗೆ ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹರಡಿದ್ದು. ನಾವು ಬಂದು ತಡವಾಗಿ ನಮಗೂ ಮಾಹಿತಿ ಬಂದು ನೋಡಲಾಗಿ ಅಮಾನವೇದ್ಯ ಅಂತ ಒಂದು ವಿಷಯ ಇದು. ನಾವು ನೋಡಿ ಇದನ್ನ ಅಧ್ಯಕ್ಷರ ಸ್ವಯಿಚ್ಛಾಶಕ್ತಿಯಿಂದ ಅವರ ಸ್ವಂತ ಅನುದಾನದಲ್ಲಿ 1 ಲಕ್ಷ ರೂಪಾಯಿಗಳನ್ನು ಆ ನೊಂದ ಕುಟುಂಬಕ್ಕೆ ಪರಿಹಾರವನ್ನಾಗಿ ಕೊಟ್ಟಿರ್ತೀವಿ. ಮತ್ತು ಅದರ ಜೊತೆಯಲ್ಲಿ ಹುಲಿಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಇದನ್ನು ಗಂಭೀರವಾಗಿ ಚರ್ಚೆ ಮಾಡಿ ಅವರಿಗೆ ಏನು ಕಾನೂನು ರೀತಿಯಲ್ಲಿ ಅವರಿಗೆ ಸಹಾಯ ಮಾಡೋದಕ್ಕೆ ಸಹಾಯ ಆಗುತ್ತೋ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರುಗಳು ಸೇರಿ ಅವರಿಗೆ ಸಹಾಯವನ್ನು ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಈಗ ನಮ್ಮ ಸಮ್ಮುಖದಲ್ಲಿ ಡೆಪ್ಟಿ ತಹಶೀಲ್ದಾರ್ ಅವರಂತ ಚಂದ್ರಶೇಖರ್ ಅವರು ಇದ್ದಾರೆ, ಮತ್ತು ಪಿಡಿಒ ಅವರು ಇದ್ದಾರೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ನೋವಿನ ಸಂಗತಿಯನ್ನು ಹೇಳ್ಕೊಳ್ಳೋದಕ್ಕೆ ತುಂಬ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಇಲಾಖೆಗಳು ಡಾಕ್ಟರ್ಸ್ ಇದ್ದಾರೆ, ಪಶು ಇಲಾಖೆಯವರಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಮತ್ತು ತಾಲೂಕು ಆಡಳಿತ ಮಂಡಳಿಯವರು ಬಂದಿದ್ದಾರೆ, ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಗ್ರಾಮಸ್ಥರು ಎಲ್ಲರ ಸಮ್ಮುಖದಲ್ಲಿ ನಮ್ಮ ಕೈಲಾಗಿ ಸಹಾಯವನ್ನು ಮಾಡಿ ಇದಕ್ಕೆ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ.